ಅತ್ಯುತ್ತಮ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲ, ಸಚಿವ ಸಂಪುಟದ ಪುನರ್ರಚನೆ, ಸಚಿವ ಸಂಪುಟದ ವಿಸ್ತರಣೆ, ಇದೆಲ್ಲದೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರಕ್ಕೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಒಳಿತಾಗುವಂಥ ನಿರ್ಣಯಗಳನ್ನೇ ಕಳೆದ 7 ತಿಂಗಳಿನಿಂದ ಮಾಡ್ತಾನೆ ಬಂದಿದ್ದಾರೆ. ದೂರದೃಷ್ಟಿಯ ಯೋಚನೆಗಳನ್ನು ಇಟ್ಕೊಂಡಂಥ ಒಂದು ನಾಯಕರು. ಆ ಹಿನ್ನೆಲೆಯಲ್ಲಿ ಯಾವಾಗ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅವರು ವಿವೇಚನೆಗೆ ಬಿಟ್ಟಿದ್ದು. ಸೂಕ್ತವಾದಂಥ ನಿರ್ಧಾರವನ್ನು ಅವ್ರು ತಗೊಳ್ತಾರೆ. ಅವ್ರಿಗೆ ಹೇಳ್ಬೇಕು, ನನಗೆ ಕೇಳಿ, ನಾನು ಮಾಡೋಣಲ್ಲ. ಈಗ ನೋಡಿ, ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಾನು 2004 ಚುನಾವಣೆ ನಿಲ್ಲಬೇಕು ಅಂತ ನನಗೆ ಕೇಳಿರಲಿಲ್ಲ. ಆದರೆ ಪಕ್ಷ ನನ್ನನ್ನು ಗುರುತಿಸಿದೆ, ಪಕ್ಷ ನನಗೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತು ಸ್ಪರ್ಧೆ ಮಾಡಿದ್ದಾನೆ. ಕಾರ್ಯಕರ್ತರ ಹಣ ಕೊಟ್ಟಿದ್ದಾರೆ, ಚುನಾವಣೆಯೆಲ್ಲ ನನಗೆ ಗೆಲ್ಲಿಸಿದ್ದಾರೆ. ಸಚಿವನಾಗಬೇಕು ಅಂತೇಳಿ ಪಕ್ಷನೇ ಹೇಳಿ ನನ್ನನ್ನು ಸಚಿವನನ್ನಾಗಿ ಮಾಡಿದೆ. ಮುಂದೆ ಏನು ತೀರ್ಮಾನ ಮಾಡುತ್ತೋ ಇದು ಪಾರ್ಟಿಗೆ, ನಾವೆಲ್ಲ ಪಾರ್ಟಿಗೆ ಅಧೀನರಾಗಿ ಕೆಲಸ ಮಾಡ್ತಾ ಇರುವಂಥವ್ರು, ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಪಾರ್ಟಿ ಯಾವ ತೀರ್ಮಾನ ತೆಗೆದುಕೊಳ್ತಾರೋ, ಮುಖ್ಯಮಂತ್ರಿ ಯಾವ ತೀರ್ಮಾನ ಹೇಳ್ತಾರೆ, ಅದಕ್ಕೆ ನಾವೆಲ್ಲರೂ ಬದಲಾಗಿದೆ. ಅದಕ್ಕೇನು ವಿಶೇಷತೆ ಏನಿಲ್ಲ, ಅದಕ್ಕೆ RSS ಬೇರೆ ಅಂತ ಇನ್ನು ಮೂಲಗಳೇನಿಲ್ಲ. ನೋಡಿ, ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ನಾನು 4 ಶಾಸಕನಾಗಿ ಕೆಲಸ ಮಾಡಿದಂಥವನು. 3 ಬಾರಿ 4 ಬಾರಿ 5 ಬಾರಿ ಚುನಾವಣೆ ನಿಂತಾಗಲೂ ಕೂಡ ಪಕ್ಷ ನನಗೆ ಕೊಟ್ಟಿದೆ, ಕಾರ್ಯಕರ್ತರಿಗೆ ಕೊಟ್ಟಿದೆ, ವಿನ ನಾವೇನು ಕೊಟ್ಟಿದ್ದು ನನಗೆ ನೆನಪಿಲ್ಲ. ಈ ರೀತಿ ನಮ್ಮನ್ನು ಪಕ್ಷ ನಮ್ಮನ್ನು ಬೆಳೆಸಿದೆ, ಕಾರ್ಯಕರ್ತರು ಬೆಳೆಸಿದ್ದಾರೆ. ಈ ರೀತಿ ಚುನಾವಣೆಗಳಲ್ಲಿ ಗೆದ್ದು ಬಂದಂಥವ್ರು ನಮಗೆ. ಆ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಅದನ್ನು ಪ್ರತಿಕ್ರಿಯೆ ಮಾಡಿದ್ದೀನಿ. ನಮ್ಮಲ್ಲಿ ವಿಚಾರಕ್ಕೆ ಆದ್ಯತೆ ವಿನ ಹಣಕ್ಕೆ ಆದ್ಯತೆ ಇಲ್ಲ. ಯಾವ ಆ್ಯಂಗಲಲ್ಲಿ ಹೇಳಿದಾರೆ ಗೊತ್ತಿಲ್ಲ, ಅದನ್ನು ಹೇಳಿದಿನಲ್ಲ. ಹಾಗಂತೇಳಿ ಹಂಗೆ ಹೇಳಿದರೆ ಅಂದ ಕೂಡ ಸಾರ್ವತ್ರಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾನೇ ಜೀವಂತ ಇದ್ದೀನಲ್ಲ, ನನ್ನನ್ನು ಕಾರ್ಯಕರ್ತರೇ ಗೆಲ್ಸಿರೋದು, ದುಡ್ಡು ಕೊಟ್ಟು ಗೆಲ್ಸಿರೋದು, ಅದ್ರ ಬಗ್ಗೆ ಬಿಡಿ ಆಯ್ತಲ್ಲ. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಗೆ ನಾವು ಹೋಗ್ತೀವಿ. ಮತ್ತು ಇಷ್ಟು ದೂರದೃಷ್ಟಿಯ ವಿಚಾರದ ಕಲ್ಪನೆಗಳಲ್ಲಿರುವಂಥ ಮುಖ್ಯಮಂತ್ರಿಗಳು ನಾನಂತೂ ಇತ್ತೀಚೆಗೆ ಕಂಡಲಿಲ್ಲ. ಎಷ್ಟು ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ. ನಾನು 2004 ಶಾಸಕನಾಗಿ ಕೆಲಸ ಮಾಡ್ತಾ ಇರೋನು. ಬಜೆಟ್ ಘೋಷಣೆ ಆದ 3 ಅವಧಿಗೆ 180 160+ ಘೋಷಣೆಗಳಿಗೆ ಜೀವ ಇಶ್ಯೂ ಆಗಿದೆ. ಇಷ್ಟು ವೇಗವಾಗಿ ಯಾವ ಸರ್ಕಾರ ಕೆಲಸ ಮಾಡಿದೆ? ಇವತ್ತು ನಮ್ಮ ಸಚಿವ ಸಂಪುಟ, ನಮ್ಮ ಮುಖ್ಯಮಂತ್ರಿಗಳು ಆ ನಿಟ್ಟಲ್ಲಿ ಕೆಲಸ ಮಾಡಿದ್ದಾರೆ. ತುಂಬ ಸರಿ ಬಜೆಟ್ ಅನುಷ್ಠಾನ, ಬಜೆಟ್ ಘೋಷಣೆ ಆದಂದರೆ ಮುಂದಿನ ಬಜೆಟಿನ ತನಕ ಸರ್ಕಾರಿ ಆದೇಶಗಳೇ ಹೊರಗೆ ಬೀಳೋದಿಲ್ಲ. ಈಗ 3 180+ ಆದೇಶಗಳು ಹೊರಗೆ ಬಿದ್ದಿದೆ ಅಂತಂದರೆ ಎಷ್ಟು ವೇಗವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕಾಂಗ್ರೆಸ್ಸಿನ ಸ್ಥಿತಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ. ನೆನ್ನೆ ಅವರ ಉಸ್ತುವಾರಿಗಳು ಯಾವ ರೀತಿ ಡೆಲ್ಲಿನಲ್ಲಿ ನಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ.